ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ದಿವಸ ಆಯಿತು ಹಿಂದಿಲಿ ವಿಡಿಯೋ ಮಾಡಿ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಕ್ಲಾಸ್ ಕಂಟಿನ್ಯೂ ಮಾಡಿ ಅಂತ. ಈ ದಿನದಿಂದ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಹೇಗಿದ್ದೀರಾ ಇದನ್ನ ಹಿಂದಿಲಿ ಹೇಳ್ತೀವಿ. ಹೇಗೆ ಕೈಸೆ ಇದ್ದೀರಾ ಇಲ್ಲಿ ನಾವು ಬಹುವಚನದಲ್ಲಿ ಹೇಳ್ತಿದ್ದೀವಿ. ಅದಕ್ಕೆ ಹೇ ಹೇಗಿದ್ದೀರಾ ಕೈಸೆ ಹೇ ಇಲ್ಲಿ ಹೇ ಅಂತ ಹೇಳ್ಬೇಕಾದ್ರೆ ಮೂಗಲ್ಲಿ ಮಾತಾಡ್ತೀವಲ್ಲ ಆ ಥರ ಉಚ್ಚಾರಣೆ ಬರಬೇಕು. ಹೇ ನೀವು ಇದನ್ನ ಜ್ಞಾಪಕ ಇಟ್ಕೋಬೇಕು. ಯಾವಾಗ ಬಿಂದು ಚಂದ್ರ ಬಿಂದುನ ನಾವು ಉಪಯೋಗಿಸ್ತೀವೋ ಆ ಪದನ ಉಚ್ಚಾರಣೆ ಮಾಡ್ಬೇಕಾದ್ರೆ ನಾವು ಮೂಗಲ್ಲಿ ಮಾತಾಡ್ತೀವಲ್ಲ ಆ ಥರ ಶಬ್ದ ಬರಬೇಕು. ಹೇ ನಿಮ್ಗೆ ಈಸಿ ಆಗಲಿ ಅಂತ ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಟೈಪ್ ಮಾಡಿದ್ದೀನಿ. ಹೇಗಿದ್ದೀರಾ ಕೈಸೆ ಹೇ, ನೀವು ಹೇಗಿದ್ದೀರಾ ನೀವು ಆಪ್ ಹೇಗಿದ್ದೀರಾ ಕೈಸೆ ಹೇ, ನೀವು ಹೇಗಿದ್ದೀರಾ ಆಪ್ ಕೈಸೆ ಹೇ. ಇದು ಗೌರವದಿಂದ ಆಯಿತು. ಏಕೋಚನದಲ್ಲಿ ಹೇಳ್ಬೇಕಂದ್ರೆ ಫ್ರೆಂಡ್ಗೆ ಹೇಳ್ತೀವಲ್ಲ ನೀನು ಹೇಗಿದ್ದೀಯಾ, ಇದನ್ನ ಹಿಂದಿಯಲ್ಲಿ ನೀನು ತುಮ್ ಹೇಗಿದ್ದೀಯಾ ಹೇಗೆ ಕೈಸೆ ಇದ್ದೀಯಾ ಅನ್ನೋದನ್ನ ಹೋ ಅಂತೀವಿ. ಯಾವಾಗ ನಾವು ಏಕೋಚನದಲ್ಲಿ ಇದ್ದೀಯಾ ಅಂತ ಉಪಯೋಗ ಮಾಡ್ತೀವೋ ಹಿಂದಿಯಲ್ಲಿ ನಾವು ಹೋ ಅಂತ ಉಪಯೋಗಿಸ್ತೀವಿ. ನೀನ್ ಹೇಗಿದ್ದೀಯಾ ತುಮ್ ಕೈಸೆ ಹೋ, ನಾನ್ ಚೆನ್ನಾಗಿದ್ದೀನಿ ನಾನ್ ಚೆನ್ನಾಗಿದ್ದೀನಿ ಇದನ್ನ ಹಿಂದಿಯಲ್ಲಿ ನಾನು ಮೈ ಚೆನ್ನಾಗಿದ್ದೀನಿ ಇದನ್ನ ಚೀಕ್ ಹೂ ಅಥವಾ ಅಚ್ಚಾ ಹೂ ಅಚ್ಚಿ ಹೂ. ಪುಲ್ಲಿಂಗದಲ್ಲಾದ್ರೆ ಅಚ್ಚಾ ಹೂ ಹುಡುಗ ಆದ್ರೆ ಅಚ್ಚಾ ಹೂ, ಸ್ತ್ರೀಲಿಂಗದಲ್ಲಿ ಅಚ್ಚಿ ಹೂ ಹುಡುಗಿಗೆ ಅಚ್ಚಿ ಹೂ. ಈಗ ನಾನು ಹುಡುಗಿ ಸ್ತ್ರೀಲಿಂಗದಲ್ಲಿ ಇದ್ದೀನಿ, ನಾನ್ ಚೆನ್ನಾಗಿದ್ದೀನಿ ಅನ್ನೋದನ್ನ ಮೇ ಅಚ್ಚಿ ಹೂ. ನೀವು ಹಿಂದಿಯಲ್ಲಿ ಇದನ್ನ ಜ್ಞಾಪಕ ಇಟ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಅಚ್ಚಾ ಹೂ ಅಚ್ಚಿ ಹೂ, ಏ ಅಚ್ಚಾ ಹೂ ಪುಲ್ಲಿಂಗದಲ್ಲಿ ಉಪಯೋಗಿಸ್ತೀವಿ, ಅಚ್ಚಿ ಹೂ ಸ್ತ್ರೀಲಿಂಗದಲ್ಲಿ. ಅದೇ ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಅಚ್ಚೆ ಅಂತ ಉಪಯೋಗಿಸ್ತೀವಿ. ಅಚ್ಚ ಅಚ್ಚಿ ಅಚ್ಚೆ, ಅಚ್ಚ ಪುಲ್ಲಿಂಗದಲ್ಲಿ ಅಚ್ಚಿ ಸ್ತ್ರೀಲಿಂಗದಲ್ಲಿ, ಅಚ್ಚೆ ಬಹುವಚನದಲ್ಲಿ ಇಲ್ಲ ಗೌರವದಿಂದ ಹೇಳ್ಬೇಕಾದ್ರೆ ಉಪಯೋಗಿಸ್ತೀವಿ. ಇಲ್ಲಿ ಅಚ್ಚ ಆ ಮಾತ್ರ, ಅಚ್ಚಿ ಈ ಮಾತ್ರ, ಅಚ್ಚೆ ಏ ಮಾತ್ರ. ಆ ಮಾತ್ರ ಪುಲ್ಲಿಂಗದಲ್ಲಿ ಉಪಯೋಗಿಸ್ತೀವಿ, ಈ ಮಾತ್ರ ಸ್ತ್ರೀಲಿಂಗದಲ್ಲಿ ಉಪಯೋಗಿಸ್ತೀವಿ, ಏ ಮಾತ್ರ ಬಹುವಚನದಲ್ಲಿ ಅಥವಾ ಗೌರವದಿಂದ ಮಾತಾಡ್ಬೇಕಾದ್ರೆ ಉಪಯೋಗಿಸ್ತೀವಿ. ನೀವು ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ಹಿಂದಿಯಲ್ಲಿ ಯಾವ ವ್ಯಕ್ತಿ ವಸ್ತು ಅಥವಾ ವಿಷಯದ ಬಗ್ಗೆ ಮಾತಾಡ್ತಿದೀವೋ ಆ ವ್ಯಕ್ತಿ ವಸ್ತು ಅಥವಾ ವಿಷಯ ಯಾವ ಲಿಂಗದಲ್ಲಿದೆ ಅದ್ರ ಪ್ರಕಾರ ನಾವು ಆ ಮಾತ್ರ ಈ ಮಾತ್ರ ಈ ಮಾತ್ರನ ಉಪಯೋಗಿಸ್ತೀವಿ. ಯಾವ ವ್ಯಕ್ತಿ ವಸ್ತು ಅಥವಾ ವಿಷಯದ ಬಗ್ಗೆ ಮಾತಾಡ್ತಿದ್ದೀವೋ ಆ ವ್ಯಕ್ತಿ ವಸ್ತು ಅಥವಾ ವಿಷಯ ಯಾವ ಲಿಂಗದಲ್ಲಿದೆ ಅದ್ರ ಪ್ರಕಾರ ನಾವು ಇಲ್ಲಿ ಆ ಮಾತ್ರ ಈ ಮಾತ್ರ ಏ ಮಾತ್ರನ ಉಪಯೋಗಿಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನಾನ್ ಚೆನ್ನಾಗಿದ್ದೀನಿ ಇದನ್ನ ಮೇ ಚೀಕು ಅಂತ ಹೇಳ್ಬೋದು, ಅಥವಾ ಮೇ ಅಚ್ಚಾ ಹೂ ಪುಲ್ಲಿಂಗದಲ್ಲಿ, ಮೇ ಅಚ್ಚಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ನಾವು ಚೆನ್ನಾಗಿದ್ದೀವಿ ಇಲ್ಲಿ ನಾವು ಹಮ್ ಚೆನ್ನಾಗಿದ್ದೀವಿ ಚೀಕ್ ಹೇ. ಇಲ್ಲಿ ಚೆನ್ನಾಗಿದ್ದೀವಿ ಇಲ್ಲಿ ನಾವು ಬಹುವಚನದಲ್ಲಿ ಹೇಳ್ತಿದ್ದೀವಿ, ಅದಕ್ಕೆ ಹೇ ಹೇ ಅನ್ನೋದು ನಾವು ಬಹುವಚನದಲ್ಲಿ ಇಲ್ಲ ಗೌರವದಿಂದ ಮಾತಾಡ್ಬೇಕಾದ್ರೆ ಉಪಯೋಗಿಸ್ತೀವಿ. ನಾವು ಚೆನ್ನಾಗಿದ್ದೀವಿ ಹಮ್ ಚೀಕ್ ಹೇ, ಇಲ್ಲಾಂದ್ರೆ ಈ ರೀತಿ ಹೇಳ್ಬೋದು ಹಮ್ ಅಚ್ಚೆ ಹೇ. ನೋಡಿ ಪುಲ್ಲಿಂಗದಲ್ಲಿ ಅಚ್ಚ, ಸ್ತ್ರೀಲಿಂಗದಲ್ಲಿ ಅಚ್ಚಿ, ಇಲ್ಲಿ ಅಚ್ಚೆ ನಾವು ಬಹುವಚನದಲ್ಲಿ ಹೇಳ್ತಿದ್ದೀವಿ ಅದಕ್ಕೆ ಅಚ್ಚೆ ಹಮ್ ಅಚ್ಚೆ ಹೇ. ನಾವು ಚೆನ್ನಾಗಿದ್ದೀವಿ ಹಮ್ ಚೀಕೆ ಅಂತನಾದ್ರೂ ಹೇಳ್ಬೋದು ಅಥವಾ ಹಮ್ ಅಚ್ಚೆ ಹೇ ಈ ರೀತಿಯಾದ್ರೂ ಹೇಳ್ಬೋದು. ನಾವೆಲ್ಲರೂ ಚೆನ್ನಾಗಿದ್ದೀವಿ ನಾವು ಹಮ್ ಎಲ್ಲರೂ ಸಬ್, ನಾವೆಲ್ಲರೂ ಹಮ್ ಸಬ್ ಚೆನ್ನಾಗಿದ್ದೀವಿ ಠೀಕ್ ಹೇ ಅಥವಾ ಅಚ್ಚೆ ಹೇ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಇದನ್ನ ಹಮ್ ಸಬ್ ಠೀಕ್ ಹೇ ಅಥವಾ ಹಮ್ ಸಬ್ ಅಚ್ಚೆ ಹೇ ಅಂತಲೂ ಹೇಳ್ಬೋದು. ನಾವು ಈ ಕ್ಲಾಸ್ನಿಂದ ಕೆಲವು ಕ್ಲಾಸ್ಗಳು ಪ್ರತಿದಿನ ಹತ್ತತ್ತು ವಾಕ್ಯಗಳನ್ನ ಕಲಿಯೋಣ. ಇದರಿಂದ ನೀವು ಹಿಂದಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಕಲಿಬಹುದು ಮತ್ತೆ ಮಾತಾಡ್ಬೋದು ಕೂಡ. ಇದನ್ನ ಹಿಂದಿಲೇ ಹೇಳ್ತೀವಿ, ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಚ್ಚಾಸೆ ಸಮಜ್ ಸಕ್ತೆ ಹೇ, ಚೆನ್ನಾಗಿ ಕಲಿಬಹುದು ಅಚ್ಚಾಸೆ ಸೀಕ್ ಸಕ್ತೆ ಹೇ, ಚೆನ್ನಾಗಿ ಮಾತಾಡ್ಬೋದು ಅಚ್ಚಾಸೆ ಬಾತ್ ಕರ್ ಸಕ್ತೆ ಹೇ. ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಕಲಿಬಹುದು ಮತ್ತೆ ಮಾತಾಡ್ಬೋದು ಕೂಡ. ಇದನ್ನ ಹಿಂದಿಲಿ ಹೇಳ್ತೀವಿ, ಅಚ್ಚಾಸೆ ಸಮಜ್ ಸಕ್ತೆ ಹೇ ಸೀಕ್ ಸಕ್ತೆ ಹೇ ಔರ್ ಬಾತ್ ಭಿ ಕರ್ ಸಕ್ತೆ ಹೇ. ನಿಮಗೆ ಏನಾಯ್ತು, ನಿಮಗೆ ಆಪ್ಕೋ ಏನಾಯ್ತು, ಏನು ಆಯಿತು, ಏನು ಕ್ಯಾ ಆಯಿತು ಹುವ, ಏನಾಯ್ತು ಕ್ಯಾ ಹುವ, ನಿಮ್ಗೇನಾಯ್ತು ಆಪ್ಕೋ ಕ್ಯಾ ಹುವ. ನೀವೇನಾದರೂ ನಿಮಗೆ ಏನಾಗಿದೆ ಅಂತ ಕೇಳ್ಬೇಕಾದ್ರೆ ನಿಮಗೆ ಆಪ್ಕೋ ಏನಾಗಿದೆ, ಏನು ಕ್ಯಾ ಆಗಿದೆ ಹುವ ಹೇ, ಏನಾಗಿದೆ ಕ್ಯಾ ಹುವ ಹೇ, ನಿಮಗೇನಾಗಿದೆ ಆಪ್ಕೋ ಕ್ಯಾ ಹುವ ಹೇ, ನಿಮ್ಗೇನಾಯ್ತು
ಆಪ್ಕೋ ಕ್ಯಾ ಹುವಾ, ನಿಮ್ಗೆ ಏನಾಗಿದೆ, ಆಪ್ಕೋ ಕ್ಯಾ ಹುವಾ ಹೇ ಅಂತ ಬಳಸ್ತೀವಿ. ಉತ್ತರದಲ್ಲಿ ಹೇಳ್ತೀವಿ, ನನಗೆ ಏನೂ ಆಗಲಿಲ್ಲ. ಇಲ್ಲಿ ನನಗೆ, ಮುಜೆ ಏನು ಆಗಲಿಲ್ಲ, ಇಲ್ಲಿ ಏನು, ಕುಚ್ ಆಗಲಿಲ್ಲ, ನಹಿ ಹುವಾ, ಏನು ಆಗಲಿಲ್ಲ, ಕುಚ್ ನಹಿ ಹುವಾ. ನಾವು ಹಿಂದಿಯಲ್ಲಿ ಕುಚ್ ಅನ್ನೋದನ್ನ ಬೇರೆ ಬೇರೆ ವಾಕ್ಯಗಳಲ್ಲಿ ಬೇರೆ ಬೇರೆ ಥರ ಉಪಯೋಗಿಸ್ತೀವಿ. ನಾವು ಇನ್ನೊಂದು ಕ್ಲಾಸಲ್ಲಿ ಕುಚ್ ಬಗ್ಗೆನೇ ಕಲಿಯೋಣ, ಬೇರೆ ಬೇರೆ ವಾಕ್ಯಗಳಲ್ಲಿ ಯಾವ ರೀತಿ ನಾವು ಬೇರೆ ಬೇರೆ ಥರ ಬಳಸ್ತೀವಿ ಅನ್ನೋದನ್ನು ಕಲಿಯೋಣ. ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು, ಏನು ಆಗಲಿಲ್ಲ ಇದು ನೆಗೆಟಿವ್ ಸೆಂಟೆನ್ಸ್ ಆಯಿತು. ಯಾವಾಗ ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ, ನಕಾರಾತ್ಮಕ ವಾಕ್ಯಗಳಲ್ಲಿ ನಾವು ಏನು ಅಂತ ಬಳಸ್ತೀವೋ ಆಗ ಹಿಂದಿಯಲ್ಲಿ ನಾವು ಕುಚ್ ಅಂತ ಬಳಸ್ತೀವಿ. ಏನು ಆಗಲಿಲ್ಲ, ಏನು ಮಾಡಲಿಲ್ಲ, ಏನು ತಿನ್ನಲಿಲ್ಲ, ಏನು ಹೇಳಲಿಲ್ಲ, ಏನು ಕೇಳಲಿಲ್ಲ, ಇಲ್ಲಿ ಏನು ಅನ್ನೋದನ್ನು ಕುಚ್ ಅಂತ ಬಳಸ್ತೀವಿ. ಏನು ಆಗಲಿಲ್ಲ ಕುಚ್ ನಹಿ ಹುವಾ, ನನಗೆ ಏನೂ ಆಗಲಿಲ್ಲ ಮುಜೆ ಕುಚ್ ನಹಿ ಹುವಾ. ನಾನು ಬರುತ್ತಿದ್ದೇನೆ, ನಾನು ಬರ್ತಿದ್ದೀನಿ, ನಾನು ಮೇ ಬರ್ತಿದ್ದೀನಿ. ಆ ರಹಾ ಹು ಪುಲಿಂಗದಲ್ಲಿ ಹೇಳ್ತೀವಿ, ಆ ರಹಿ ಹು ಸ್ತ್ರೀಲಿಂಗದಲ್ಲಿ. ಇಲ್ಲಿ ನೋಡಿ, ಆ ಮಾತ್ರ, ಈ ಮಾತ್ರ. ಆ ಮಾತ್ರ ನಾವು ಪುಲಿಂಗದಲ್ಲಿ ಉಪಯೋಗಿಸ್ತೀವಿ, ಈ ಮಾತ್ರ ನಾವು ಸ್ತ್ರೀಲಿಂಗದಲ್ಲಿ ಉಪಯೋಗಿಸ್ತೀವಿ. ಇಲ್ಲಿ ನಾನು ಬರ್ತಿದ್ದೀನಿ ನನ್ನ ಬಗ್ಗೆ ಹೇಳ್ತಿದ್ದೀನಿ, ನಾನು ಯಾವ ಲಿಂಗದಲ್ಲಿದ್ದೀನಿ ಅದ್ರ ಪ್ರಕಾರ ಇಲ್ಲಿ ರಹಾ ರಹಿ ಅಂತ ಉಪಯೋಗಿಸ್ತೀವಿ. ಆ ಮಾತ್ರ, ಈ ಮಾತ್ರ ಉಪಯೋಗಿಸ್ತೀವಿ. ಆ ರಹಾ ಹು ಪುಲ್ಲಿಂಗದಲ್ಲಿ ಹೇಳ್ತೀವಿ, ಆ ರಹಿ ಹು ಸ್ತ್ರೀಲಿಂಗದಲ್ಲಿ. ನಾನು ಸ್ತ್ರೀಲಿಂಗದಲ್ಲಿ ನಾನೇನು ಹೇಳ್ತೀನಿ, ನಾನು ಬರ್ತಿದ್ದೀನಿ, ಇದನ್ನ ಮೇ ಆ ರಹಿ ಹು. ಪುಲ್ಲಿಂಗದಲ್ಲಾದರೆ ಆ ರಹಾ ಹು, ಸ್ತ್ರೀಲಿಂಗದಲ್ಲಾದರೆ ಆ ರಹಿ ಹು. ನಾನು ಬರ್ತಿದ್ದೀನಿ ಮೇ ಆ ರಹಾ ಹು ಅಥವಾ ಮೇ ಆ ರಹಿ ಹು. ನಾನು ಬರುತ್ತೇನೆ, ನಾನು ಬರ್ತೀನಿ ಫ್ಯೂಚರ್ ಟೆನ್ಸಲ್ಲಿ. ಬರ್ತೀನಿ ಪುಲ್ಲಿಂಗದಲ್ಲಿ ಆವುಂಗ, ಸ್ತ್ರೀಲಿಂಗದಲ್ಲಿ ಆವುಂಗಿ. ಬರ್ತೀನಿ ಆವುಂಗ ಪುಲ್ಲಿಂಗದಲ್ಲಿ, ಆವುಂಗಿ ಸ್ತ್ರೀಲಿಂಗದಲ್ಲಿ. ನಾನು ಬರ್ತೀನಿ ಮೇ ಆವುಂಗ, ಮೇ ಆವುಂಗಿ. ಪುಲ್ಲಿಂಗದಲ್ಲಿ ಮೇ ಆವುಂಗ, ಸ್ತ್ರೀಲಿಂಗದಲ್ಲಿ ಮೇ ಆವುಂಗಿ. ನಾನು ಬರ್ತೀನಿ ಅನ್ನೋದನ್ನು ನಾನೇ ಹೇಳ್ತೀನಿ, ಮೇ ಆವುಂಗಿ. ಯಾರು ಬಂದರು, ಯಾರು ಕೌನ್ ಬಂದರು, ಇಲ್ಲಿ ಆಯಾ ಅಂತ ಉಪಯೋಗಿಸ್ತೀವಿ. ಇಲ್ಲಿ ಬಂದರು ಅನ್ನೋದನ್ನು ನಾವಿಲ್ಲಿ ಗೌರವದಿಂದ ಹೇಳ್ತಿದ್ದೀವಿ, ಅಂದರೆ ಗೊತ್ತಿಲ್ಲ ದೊಡ್ಡವರು ಚಿಕ್ಕವರು, ಅದಕ್ಕೆ ನಾವು ಗೌರವದಿಂದ ಹೇಳ್ತಿದ್ದೀವಿ ಯಾರು ಬಂದರು. ಆದರೆ ಹಿಂದಿಯಲ್ಲಿ ಇಲ್ಲಿ ಬಂದರು ಆಯಾ, ಕೌನ್ ಆಯಾ. ಇಲ್ಲಿ ಆಯಾ ಅನ್ನೋದು ಪುಲ್ಲಿಂಗದಲ್ಲಾಯಿತು. ಯಾರು ಬಂದರು ಕೌನ್ ಆಯಾ, ಯಾವಾಗ ನಮಗೆ ಗೊತ್ತಿಲ್ವೋ ದೊಡ್ಡವರು ಚಿಕ್ಕವರು ಆಗ ನಾವು ಪುಲ್ಲಿಂಗದಲ್ಲೇ ಹೇಳ್ತೀವಿ. ಯಾರು ಬಂದರು ಕೌನ್ ಆಯಾ, ಯಾರು ಬಂದಿದ್ದಾರೆ ಇಲ್ಲೂ ಕೂಡ ಬಂದಿದ್ದಾರೆ ಆಯಾ ಹೈ, ಇಲ್ಲೂ ಕೂಡ ನಾವು ಪುಲ್ಲಿಂಗದಲ್ಲೇ ಉಪಯೋಗಿಸ್ತಿದ್ದೀವಿ. ನಾವು ಕನ್ನಡದಲ್ಲಿ ಬಂದಿದ್ದಾರೆ ಅನ್ನೋದನ್ನ ಗೌರವದಿಂದ ಹೇಳ್ತಿದ್ದೀವಿ, ಆದರೆ ಹಿಂದಿಯಲ್ಲಿ ನಾವು ಆಯಾ ಹೈ ಪುಲ್ಲಿಂಗದಲ್ಲೇ ಹೇಳ್ತೀವಿ, ಅಂದರೆ ಗೊತ್ತಿಲ್ಲ ದೊಡ್ಡವರು ಚಿಕ್ಕವರು ಬಂದಿರೋದು, ಪುಲ್ಲಿಂಗದಲ್ಲೇ ಉಪಯೋಗಿಸ್ತೀವಿ. ಯಾರು ಬಂದಿದ್ದಾರೆ ಕೌನ್ ಆಯಾ ಹೆ, ಯಾರು ಬಂದರು ಕೌನ್ ಆಯಾ, ಯಾರು ಬಂದಿದ್ದಾರೆ ಕೌನ್ ಆಯಾ ಹೆ. ಯಾರಾದರೂ ಬಂದಿದ್ದಾರಾ, ಡಿಟ್ ಎನಿವನ್ ಕಮ್. ಎನಿವನ್ ಯಾರಾದರೂ, ಇದನ್ನು ಹಿಂದಿಯಲ್ಲಿ ಕೋಯಿ. ಬಂದಿದ್ದಾರಾ ಆಯಾ ಹೈ ಕ್ಯಾ, ಬಂದಿದ್ದಾರಾ ಅಂತ ನಾವು ಪ್ರಶ್ನೆ ಕೇಳ್ತಿದ್ದೀವಿ, ಅದಕ್ಕೆ ಇಲ್ಲಿ ಕ್ಯಾ ಅನ್ನೋದನ್ನು ಉಪಯೋಗಿಸ್ತೀವಿ. ಇಲ್ಲಿ ಆಯಾ ಹೈ ಕ್ಯಾ, ಕ್ಯಾ ಅನ್ನೋದನ್ನು ನೀವು ಕೊನೆಲಿ ಕೂಡ ಬಳಸ್ಬೋದು ಅಥವಾ ಮುಂಚೆ ಕೂಡ ಬಳಸ್ಬೋದು. ಪ್ರಶ್ನೆ ಮುಂಚೆ ಕೂಡ ಬಳಸ್ಬೋದು ಅಥವಾ ಕೊನೆಲಿ ಕೂಡ ಬಳಸ್ಬೋದು. ಬಂದಿದ್ದಾರಾ ಆಯಾ ಹೈ ಕ್ಯಾ, ಯಾರಾದರೂ ಬಂದಿದ್ದಾರಾ ಕೋಯಿ ಆಯಾ ಹೈ ಕ್ಯಾ, ಇಲ್ಲಾಂದರೆ ಕ್ಯಾ ಕೋಯಿ ಆಯಾ ಹೈ, ಈ ರೀತಿ ಕೂಡ ಹೇಳ್ಬೋದು. ಯಾರಾದರೂ ಬಂದಿದ್ದಾರಾ ಇದನ್ನು ಕೋಯಿ ಆಯಾ ಹೈ ಕ್ಯಾ ಅಥವಾ ಕ್ಯಾ ಕೋಯಿ ಆಯಾ ಹೈ. ಯಾರೂ ಬರಲಿಲ್ಲ ಉತ್ತರದಲ್ಲಿ ಹೇಳ್ತಿದ್ದೀವಿ, ಯಾರು ಬರಲಿಲ್ಲ ನೋಬಡಿ ಕೇಮ್. ಇಲ್ಲಿ ಯಾರು ನೋಬಡಿ ಅನ್ನೋದನ್ನ ಕೋಯಿ. ಯಾವಾಗ ಯಾರು ಅನ್ನೋದನ್ನ ನಾವು ನೆಗೆಟಿವ್ ಸೆಂಟೆನ್ಸಲ್ಲಿ ಉಪಯೋಗಿಸ್ತೀವೋ, ಇಲ್ಲಿ ನೋಡಿ ಯಾರು ಬರಲಿಲ್ಲ, ಯಾರು ತಿನ್ನಲಿಲ್ಲ, ಯಾರು ಹೋಗಲಿಲ್ಲ, ಯಾರು ಕೇಳಲಿಲ್ಲ, ಇವೆಲ್ಲ ನೆಗೆಟಿವ್ ಸೆಂಟೆನ್ಸ್ ಆಯಿತು. ಯಾವಾಗ ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ನಾವು ಯಾರು ಅಂತ ಉಪಯೋಗಿಸ್ತೀವೋ ಅದನ್ನು ಹಿಂದಿಯಲ್ಲಿ ಕೋಯಿ ಅಂತ ಉಪಯೋಗಿಸ್ತೀವಿ. ಕೋಯಿ ಅನ್ನೋದನ್ನು ಕೂಡ ನಾವು ಬೇರೆ ಬೇರೆ ವಾಕ್ಯಗಳಲ್ಲಿ ಬೇರೆ ಬೇರೆ ಥರ ಉಪಯೋಗಿಸ್ತೀವಿ. ಇಲ್ಲಿ ನೋಡಿ ಯಾರಾದರೂ, ಇಲ್ಲೂ ಕೂಡ ನಾವು ಕೋಯಿ ಅಂತ ಉಪಯೋಗಿಸಿದ್ದೀವಿ. ಎನಿಬಡಿ ಕೋಯಿ, ಇಲ್ಲಿ ಯಾರು ಬರಲಿಲ್ಲ ನೋಬಡಿ, ಇದನ್ನು ಕೂಡ ನಾವು ಕೋಯಿ ಅಂತ ಉಪಯೋಗಿಸ್ತೀವಿ. ಯಾವಾಗ ಯಾರು ಬರಲಿಲ್ಲ, ಯಾರು ತಿನ್ನಲಿಲ್ಲ, ಯಾರು ಹೋಗಲಿಲ್ಲ, ಯಾರು ಅನ್ನೋದನ್ನು ನಾವು ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ಉಪಯೋಗಿಸ್ತೀವೋ ಆಗ ನಾವು ಹಿಂದಿಯಲ್ಲಿ ಕೋಯಿ ಅಂತ ಉಪಯೋಗಿಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಬರಲಿಲ್ಲ ನಹಿ ಆಯಾ,
ಯಾರೂ ಬರಲಿಲ್ಲ. ಕೋಯಿನೈ ಆಯಾ, ನಾನು ಹಸಿವಾಗಿದ್ದೇನೆ, ಐ ಆಮ್ ಹಂಗ್ರಿ. ಇಲ್ಲಿ ನಾನು ಮೇ ಹಸಿವು, ಇದನ್ನು ಹಿಂದಿಯಲ್ಲಿ ಭೂಕ್ ಅಂತೀವಿ. ಹಸಿವು ಭೂಕ್, ಹಸಿವಾಗಿದ್ದೇನೆ ಪುಲ್ಲಿಂಗದಲ್ಲಾದರೆ ಭುಖಾ ಹೂ, ಸ್ತ್ರೀಲಿಂಗದಲ್ಲಿ ಭುಖಿ ಹೂ. ನಾನು ಹಸಿವಾಗಿದ್ದೀನಿ, ಮೇ ಭೂಖಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೇ ಭೂಖಿ ಹೂ ಸ್ತ್ರೀಲಿಂಗದಲ್ಲಿ. ಈಗ ನಾನು ಸ್ತ್ರೀಲಿಂಗದಲ್ಲಿ ನಾನೇನು ಹೇಳ್ತೀನಿ, ನಾನು ಹಸಿವಾಗಿದ್ದೀನಿ, ಇದನ್ನ ಮೇ ಭೂಖಿ ಹೂ ಅಂತ ಹೇಳ್ತೀನಿ. ನನಗೆ ಹಸಿವಾಗಿದೆ, ಇಲ್ಲಿ ನನಗೆ ಮುಜೆ ಹಸಿವಾಗಿದೆ, ಹಸಿವು ಭೂಕ್ ಹಸಿವಾಗಿದೆ, ಇದನ್ನ ಭೂಕ್ ಲಗಿ ಹೇ. ನನಗೆ ಹಸಿವಾಗಿದೆ ಮುಜೆ ಭೂಕ್ ಲಗಿ ಹೇ. ನನಗೆ ಹಸಿವಾಗ್ತಿದೆ, ಐ ಆಮ್ ಫೀಲಿಂಗ್ ಹಂಗ್ರಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ ಆಯಿತು. ಇಲ್ಲಿ ನನಗೆ ಮುಜೆ ಹಸಿವಾಗ್ತಿದೆ, ಫೀಲಿಂಗ್ ಹಂಗ್ರಿ, ಇಸ್ಕೋ ಭೂಕ್ ಲಗ್ ರಹಿ ಹೇ ಅಂತ ಹೇಳ್ತೀವಿ. ಇಲ್ಲಿ ಲಗ್ ರಹಿ ಹೇ, ರಹಿ ಹೇ ನಾವು ಸ್ತ್ರೀಲಿಂಗದಲ್ಲಿ ಹೇಳ್ತಿದ್ವಿ. ಏನಕ್ಕೆ, ಏನಕ್ಕಂದ್ರೆ ಭೂಕ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಹಸಿವಾಗ್ತಿದೆ ಭೂಕ್ ಲಗ್ ರಹಿ ಹೇ. ಇಲ್ಲಿ ರಹಿ ಹೇ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಉಪಯೋಗಿಸ್ತೀವಿ. ಹಸಿವಾಗ್ತಿದೆ ಭೂಕ್ ಲಗ್ ರಹಿ ಹೇ, ನನ್ಗೆ ಹಸಿವಾಗ್ತಿದೆ ಮುಜೆ ಭೂಕ್ ಲಗ್ ರಹಿ ಹೇ. ನಾನು ಹಸಿವಾಗಿದ್ದೀನಿ, ಮೈ ಭೂಖಾ ಹೂ ಪುಲ್ಲಿಂಗದಲ್ಲಿ, ಮೈ ಭೂಖಿ ಹೂ ಸ್ತ್ರೀಲಿಂಗದಲ್ಲಿ. ನನಗೆ ಹಸಿವಾಗಿದೆ, ಇದನ್ನ ಮುಜೆ ಭೂಕ್ ಲಗಿ ಹೇ. ನನಗೆ ಹಸಿವಾಗ್ತಿದೆ ಅಥವಾ ನನಗೆ ಹಸಿವು ಅನಿಸ್ತಿದೆ, ಇದನ್ನ ಹಿಂದಿಯಲ್ಲಿ ಮುಜೆ ಭೂಕ್ ಲಗ್ ರಹಿ ಹೇ. ಅನಿಸ್ತಿದೆ ಇದನ್ನ ಲಗ್ನ ಅಂತ ಹಿಂದಿಲಿ ಹೇಳ್ತೀವಿ. ನನಗೆ ಹಸಿವಾಗ್ತಿದೆ ಅಥವಾ ನನಗೆ ಹಸಿವು ಅನಿಸ್ತಿದೆ, ಇದನ್ನ ಹಿಂದಿಯಲ್ಲಿ ಮುಜೆ ಭೂಕ್ ಲಗ್ ರಹಿ ಹೇ ಅಂತ ಬಳಸ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ದಿನ ನಾವು 10 ವಾಕ್ಯಗಳನ್ನ, ಸಿಂಪಲ್ 10 ವಾಕ್ಯಗಳನ್ನ ಕಲ್ತಿದ್ದೀವಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ.